ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ ಕನ್ನಡ. ಅಮರನಾಥ್ನಲ್ಲಿ ಮೋಡ ಸ್ಫೋಟಗೊಂಡು ಅತಿಯಾದ ಪ್ರವಾಹ ಉಂಟಾಗಿದೆ. ಈಗಿರುವಾಗ ಅಲ್ಲೊಂದು ಅದ್ಭುತ ನಡೆದಿದೆ ಅಂತ ಹೇಳ್ಬೋದು. ಅದೇನಪ್ಪ ಅಂದರೆ, ಭಾರತೀಯ ಆರ್ಮಿ ಯಾವ ರೀತಿ ಕೆಲಸ ಮಾಡಿದೆ ಅಂತ ನೀವು ಕೇಳಿದರೆ, ಖಂಡಿತವಾಗ್ಲೂ ಭಾರತದ ಆರ್ಮಿಯ ಬಗ್ಗೆ ಇರುವಂತಹ ರೆಸ್ಪೆಕ್ಟ್ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಸುದ್ದಿ ಏನಪ್ಪ ಅಂತ ನೋಡೋದಾದರೆ, ಅಮರನಾಥ್ನಲ್ಲಿ ಮೋಡ ಸ್ಫೋಟಗೊಂಡು ಮಳೆ ಅತಿಯಾಗಿದೆ ಹಾಗೂ ಪ್ರವಾಹದ ಭೀತಿ ಇನ್ನಷ್ಟು ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಪ್ರವಾಸಿಗರಿಬ್ಬರು ನದಿಯನ್ನು ದಾಟುವಾಗ ಸುರಕ್ಷಿತವಾದ ಪ್ರದೇಶಕ್ಕೆ ಹೋಗುವಾಗ ಅಜ್ಜಿ ಕಾಲು ಜಾರಿ ನದಿಗೆ ಬೀಳ್ತಾರೆ. ಆಗ ಅಲ್ಲಿರುವಂತಹ ಸುತ್ತಮುತ್ತಲಿನ ಜನ ಯಾರೂ ಮುಂದಾಗೋದಿಲ್ಲ, ಯಾಕಂದ್ರೆ ಅವರಿಗೆ ಜೀವ ಭಯ. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಬಂದಂತಹ ಭಾರತೀಯ ಸೇನೆ ರಿಸ್ಕನ್ನ ತಗೊಂಡು ಆ ನದಿಯಲ್ಲಿ ಆ ಅಜ್ಜಿಯನ್ನ ಕಾಪಾಡ್ತಾರೆ. ಕಾಪಾಡಿದ ನಂತರ ಅಜ್ಜಿಯನ್ನ ಮೇಲೆ ಕೂಡ ಕರೆದುಕೊಂಡು ಬರ್ತಾರೆ. ಅದಾದ ನಂತರ ಆ ಅಜ್ಜಿಯವರು ಏನ್ ಹೇಳಿದ್ದಾರೆ, ಭಾರತೀಯ ಸೇನೆ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೀವೇ ಕೇಳಿ. ಕೇಳಿ ನೋಡಿರಲ್ಲ ವೀಕ್ಷಕರೇ, ಭಾರತೀಯ ಸೇನೆ ಯಾವತ್ತಿದ್ರೂ ಕೂಡ ಭಾರತದ ಗಡಿಯಲ್ಲಷ್ಟೇ ಅಲ್ಲ, ಭಾರತದ ಒಳಗೆ ಏನಾದರೂ ಸಮಸ್ಯೆ ಆದರೂ ಕೂಡ ನಮ್ಮನ್ನು ಕಾಪಾಡೋದ್ರಲ್ಲಿ ಮುಂದೆ ಇರ್ತಾರೆ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ಈ ಆರ್ಮಿಯವರ ಬಗ್ಗೆ ಅಂದರೆ ನಮ್ಮ ಭಾರತೀಯ ಸೇನೆ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಇವರು ಮಾಡಿರುವಂತಹ ಕೆಲಸ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.